ಮಾರಣಭಮ್ಮ. ರುದ್ರದೇವ ಪುರಾಣದಲ್ಲಿ ತನ್ನ ಮಡದಿಯಾದ ಪಾರ್ವತಿಯನ್ನ ಜೊತೆಗೂಡಿಕೊಂಡು ಋಷಿಗಳ ಜೊತೆಗೆ ನಡೆದ ಸಂವಾದದ ತುಣುಕೊಂದನ್ನ ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ಶಂಕರನಾಡಿದ ಮಾತು, ಸಾಧು ಸಾಧು ಮಹಾಭಾಗ, ಸಾಧು ದಾನವನಾಶನ, ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ಶಂಕರ ಅನ್ನೋದು ಅವನು, ಅದು ಶಂಕರ ಉವ ಅನ್ನುವ ಅರ್ಥದಲ್ಲಿ ಬಂದ ಮಾತು. ಸಾಧು ಸಾಧು, ಇದು ಸರಿ ಸರಿ. ಹೇ ಮಹಾಭಾಗ, ಎಲೆ ಭಾಗ್ಯವಂತನೇ, ಸಾಧು ದಾನವ ನಾಶನ, ದುಷ್ಟರನ್ನ ಶಿಕ್ಷಿಸುವಂತಹ ವಿಷಯದಲ್ಲಿ ನೀನು ಸಾಧು ಸರಿ ಇದ್ದಿ. ಹೇ ಧರ್ಮಜ್ಞ, ಕೇಶವಾರಾಧನಂ ಪ್ರತಿ ಯನ್ ಮಾಂ ಪೃಚ್ಛಸಿ ತತ್ ಸಾಧು. ಕೇಶವನ ಆರಾಧನೆಯ ಕುರಿತಾಗಿ ನಿಂಗೊಂದು ಯೋಚನೆ ಬಂತಲ್ವ ಮಾಡಬೇಕು ಅಂತ, ಅದೇ ನಿನ್ನ ಜೀವನಕ್ಕೆ ಅತ್ಯಂತ ದೊಡ್ಡ ಆರಂಭದ ಗೆಲುವು. ಸಾಧು ಸಾಧು ಮಹಾಭಾಗ, ಸಾಧು ದಾನವ ನಾಶನ, ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ. ಆರಾಧನೆ ಅನ್ನೋದು ಹಲವು ರೀತಿಯಲ್ಲಿ ನಡೆಯುತ್ತೆ. ಒಂದು, ಅವರು ಹಾಕಿಕೊಟ್ಟ ದಾರಿಯನ್ನ ಅನುಸರಿಸುವುದು, ಅವರ ಮಾತುಗಳಿಗೆ ಮತ್ತೆ ಮತ್ತೆ ಕಿವಿಯಾಗುವುದು, ಅವರು ಉಪದೇಶಿಸಿದ ಮಂತ್ರಗಳು ಅಥವಾ ಇನ್ನೇನೇ ಒಂದು ಎಚ್ಚರಿಕೆಯ ಉಪದೇಶಗಳು ಅದನ್ನ ತಾನು ಪಾಲಿಸಿ ಇತರರಿಗೂ ಅದರ ಫಲವನ್ನ ದಕ್ಕುವಂತೆ ಮಾಡುವುದು, ಅದರ ಸಂತೋಷವನ್ನ ಎಲ್ಲರಿಗೂ ಸಿಗುವಂತೆ ಮಾಡುವುದು, ಇನ್ನೂ ಹಲವರಿಗೆ ಈ ಜ್ಞಾನ ದೊರಕಿ ಆ ಸಾತ್ವಿಕ ದಾರಿಯಲ್ಲಿ ಸಾಗುವಂತೆ ಮಾಡುವುದೇ ನಿಜವಾಗಿ ನಾವು ಹಿರಿಯರ ಆರಾಧನೆ ಮಾಡುವುದರ ಫಲ. ಸುಮ್ಮನೆ ಆರಾಧನೆ ಅಂತಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಆ ವ್ಯಕ್ತಿಯ ಹೆಸರು ಹೇಳಿ ಒಂದಿಷ್ಟು ದುಡ್ಡು ಖರ್ಚು ಮಾಡಿ ಬೊಕ್ಕಸ ಖಾಲಿ ಮಾಡುವ ಒಂದು ಸರ್ಕಾರದ ಯೋಜನೆಗಳ ದುರುಪಯೋಗನೋ ಅಥವಾ ಸಂಸ್ಥೆಯಿಂದ ಕೊಡುವ ಸಂಪತ್ತಿಗೆ ಒಂದು ದಾರಿ ತೋರಿಸ್ಬೇಕು ಅನ್ನೋ ಅಷ್ಟೇ ಕಾರಣಕ್ಕೆ ನಾವು ಆ ಆರಾಧನೆಗಳನ್ನು ನಡೆಸ್ತಾ ಇದ್ರೆ ಅದು ಅಕ್ಷಮ್ಯ ಅಪರಾಧ. ತಿಳಿಯದೇನು ಆಗ್ಬೋದು, ಖರ್ಚು ಮಾಡದಿದ್ರೆ ಮುಂದಿನ ವರ್ಷ ಕೊಡಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ಮಾಡುದು. ಆ ವ್ಯಕ್ತಿಯ ಜೀವನಾಧಾರಿತವಾದ ಮೌಲ್ಯಗಳಿಗೆ ಅಥವಾ ಅವರ ಬರಹಗಳಿಗೆ ನಾವೊಂದು ಕಿವಿಯಾಗಬೇಕು, ಹೃದಯದಲ್ಲಿ ಜಾಗ ಕೊಡಬೇಕು, ಅದು ಸಮಾಜದ ಏಳಿಗೆಗೋಸ್ಕರ ಇದೆ ಅನ್ನೋದು ಮನದಟ್ಟು ಮಾಡಿ ನಿಜವಾದ ಅರ್ಥದಲ್ಲಿ ಸುಂದರವಾದ ಸಂಪದ್ಭರಿತವಾದ ಸಮೃದ್ಧವಾದ ನೆಮ್ಮದಿಯ ಪರಿಸರವನ್ನ ರಾಜ್ಯವನ್ನ ಕಟ್ಟುವಲ್ಲಿ ದೊಡ್ಡವರ ಮಾತನ್ನ ನಾವು ಅನುಷ್ಠಾನಕ್ಕೆ ತರುವುದೇ ಆರಾಧನೆ. ಅದರಲ್ಲೂ ಕೇಶವಾರಾಧನೆ ಅಂತಂದ್ರೆ ಸಮಸ್ತ ವೇದ ಪ್ರತಿಪಾದ್ಯನಾಗಿ ನಿರಂತರ ಶಾಸ್ತ್ರ ಪ್ರವರ್ತಕನಾಗಿ ಅನೇಕ ಅವತಾರಗಳ ಮೂಲಕ ಲೋಕಕ್ಕೆ ಬಗೆ ಬಗೆಯ ಸಂದೇಶಗಳನ್ನ ನೀಡಿದವನಾಗಿ ಕೇಶವ ನಮ್ಮ ನಿತ್ಯದ ಆರಾಧ್ಯ ದೈವ. ಅವನನ್ನ ನಿರಂತರ ಮತ್ತೆ ಮತ್ತೆ ಚಿಂತಿಸಬೇಕು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ. ಕೇಶವಾರಾಧನಂ ಪ್ರತಿ, ಇಂಥ ಭಗವಂತನ ಆರಾಧನೆಯನ್ನ, ಕೇಶವ ಅನ್ನುವ ಶಬ್ದಕ್ಕರ್ಥವೇ ಬುದ್ಧಿ ಮತ್ತು ಮನಸ್ಸುಗಳನ್ನ ನಿಯಂತ್ರಣದಲ್ಲಿ ಇರಿಸಿಕೊಡುವವನು ಅಂತ ಅರ್ಥ. ಕ ಅಂದ್ರೆ ಚತುರ್ಮುಖ, ಬುದ್ಧಿ ಅಭಿಮಾನಿ. ಈಶ ಅಂತ ಅಂದ್ರೆ ಮನೋಭಿಮಾನಿ. ಮನಸ್ಸು ಬುದ್ಧಿಗಳೆರಡು ನಿನ್ನೊಳಗೋ ಅನ್ನೋದು ಕೇಶವ ಶಬ್ದದ ಅರ್ಥ. ಆದಿ ಕೇಶವ ಅಂತ ಅವರು, ಕನಕದಾಸರು ಯಾವಾಗ್ಲೂ ಆ ಶಬ್ದವನ್ನ ಬಳಸಿದ್ದೇ ಭಗವಂತನ ಈ ಮನಸ್ಸು ಬುದ್ಧಿಗಳನ್ನ ನಿಯಂತ್ರಣದಲ್ಲಿ ಇರಿಸುವಂತಹ ಶಕ್ತಿಯನ್ನ ಕೊಂಡಾಡ್ತಾ, ಮನಸ್ಸು ಇದು ಬೇಕು ಇದು ಬೇಡ ಅಂತ ಸುಮ್ಸುಮ್ನೆ ಆಲೋಚನೆ ಮಾಡ್ತಾ ಇರುತ್ತೆ, ಆದ್ರೆ ಬುದ್ಧಿ ಅದ್ ಯಾಕೆ ಬೇಕು ಬೇಡ ಅನ್ನೋದನ್ನ ತಿಳಿಸಿಕೊಡುತ್ತೆ. ಇದು ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಕಾರ್ಯ ಸಹಕಾರ ನೀಡಿದ್ರೆ ಮಾತ್ರ ಸಾಧನೆಯ ಮಾರ್ಗದಲ್ಲಿ
ಮುಂದುವರಿಯುವುದು ಸಾಧ್ಯ. ಆದ್ರಿಂದಾಗಿ ಕೇಶವನನ್ನ ಬುದ್ಧಿ ಮನಸ್ಸುಗಳ ನಿಯಂತ್ರಕನನ್ನಾಗಿ ಚಿಂತಿಸಬೇಕಾದದ್ದು ಅತ್ಯಂತ ಅಗತ್ಯ. ಅದರಿಂದಾಗಿ ಕೇಶವಾರಾಧನವನ್ನ ಸ್ವತಃ ರುದ್ರದೇವನೇ ಆಡಿದ ಮಾತು, ಪುರಾಣದಲ್ಲೇ ಇರುವುದು. ಇವತ್ತಿಗೂ ಪುರಾಣದಲ್ಲಿ ಇಂಥ ಅನೇಕ ಮಾತುಗಳನ್ನ, ಉಮಾಮಹೇಶ್ವರ ಸಂವಾದ ಅಂತ ಇದ್ಯಾರು ಆಮೇಲೆ ಸೇರಿಸಿದ್ದು ಅಥವಾ ಒಬ್ರು ಅವರವರ ಅಭಿಪ್ರಾಯಗಳನ್ನ ಭದ್ರಪಡಿಸಿದ್ದಕ್ಕೋಸ್ಕರ ನಿರ್ಮಾಣ ಮಾಡಿದ್ದು ಅಂತ ಕೈಲಾಗದವರು ಪರಚಿಕೊಳ್ತಾರೆ. ಅವರು ಯಾವುದನ್ನ ಉಲ್ಲೇಖ ಮಾಡುತ್ತಾರೋ ಅದು ಶಾಸ್ತ್ರೀಯ ಇರುತ್ತೆ. ಅವರಿಗೆ ಬೇಕಾದ ಮಾತುಗಳಿದ್ರೆ ಎಲ್ಲರನ್ನೂ ಮೆಚ್ಚಿಸಬೇಕು ಅನ್ನುವ ಮಾತು ಹೊರಟಾಗ ಈ ಸಮಸ್ಯೆಗಳು ಮತ್ತೆ ಇದ್ದದ್ದೇ. ಶಾಸ್ತ್ರ ಯಾವಾಗ್ಲೂ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಇರುವಂತಹದ್ದೇನಲ್ಲ. ಸತ್ಯವನ್ನ ಸರಿ ಅಂತ ಹೇಳುತ್ತೆ, ಅಸತ್ಯವನ್ನ ತಪ್ಪು ಅಂತ ಹೇಳುತ್ತೆ, ಧರ್ಮವನ್ನ ನಡಿ ಅಂತ ಹೇಳುತ್ತೆ, ಅಧರ್ಮವನ್ನ ಬಿಡಿ ಅಂತ ಹೇಳುತ್ತೆ. ಆಗ ಕೆಲವರಿಗೆ ಕೆಲವು ಇಷ್ಟ ಆಗದೇ ಇರ್ಬೋದು. ಇಷ್ಟ ಆಗ್ಲಿಲ್ಲ ಅಂದ ತಕ್ಷಣಕ್ಕೆ ಅದು ಪುರಾಣದಲ್ಲಿ ಇಲ್ಲದ ಮಾತು, ತಮ್ಗೆ ಬೇಕಾದಂತೆ ತಿಳಿಸಿದ್ದಾರೆ ಅಂತ ಬೊಬ್ಬಿಡುವವರ ಸಂಖ್ಯೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ವರ್ತಂತೆ ಸಮಯ ಸದಾ. ಯಾವಾಗ್ಲೂ ಒಂದರ ತಾತ್ವಿಕ ವಿರೋಧ ಅನ್ನೋದು ಇರ್ಬೇಕು, ಅದು ದೋಷ ಅಲ್ಲ. ಆದ್ರೆ ವಿರೋಧದಿಂದ ಆ ವಿಷಯದ ಬಗ್ಗೆನೇ ತಿರಸ್ಕಾರವಾಗಲಿ ಅಥವಾ ಅಂತಹ ವಿಷಯಗಳು ಎಲ್ಲೂ ಇರಲೇಬಾರದು ಅಂತಾಗಲಿ ಅನ್ನುವ ಭಾವ ಯಾವಾಗ ಬರುತ್ತೋ ಆವಾಗ ನಮ್ಮ ಒಳಿತಿನ ಕಡೆಯ ದಾರಿಯೇ ನಮಗೆ ಉರುಳಾಗಿ ಬೀಳುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ವಿರೋಧಗಳು ಯಾವಾಗ್ಲೂ ಇರಬೇಕು, ಆದರೆ ಅದು ವೈಷಯಿಕವಾಗಿರಬೇಕು ಹೊರತು ವೈಯಕ್ತಿಕವಾಗಿ ಇರಬಾರದು. ಹಾಗಾಗಿ ಸ್ವತಃ ರುದ್ರದೇವನೇ ಈ ಮಾತನ್ನ ಹೇಳಿದ್ದು. ನನ್ನನ್ನ ಈ ಬಗ್ಗೆ ನೀನು ಕೇಳ್ತಾ ಇರುವುದು ತುಂಬಾ ಒಳ್ಳೆಯ ಪ್ರಶ್ನೆ. ಯನ್ಮಾಂ ಪೃಚ್ಛಸಿ, ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಬಹುಶಃ ಕೊಡಬಹುದಾದ ದೊಡ್ಡ ಉಡುಗೊರೆ ಅಥವಾ ಗೌರವ ಏನಂದ್ರೆ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ದಿ ಅಂತ. ಅದು ಗುರುವಿನ ಅಂತರಂಗವನ್ನ ಕೆದಕುವಂಥದ್ದು ಅಂತ ಒಂದು. ಎರಡನೇದ್ದು ಉತ್ತರ ಕೊಡ್ಲಿಕ್ಕೆ ಯೋಗ್ಯವಾದ ರೀತಿ ಒಂದು ಪ್ರಶ್ನೆಗಳು ಮೂಡಿ ಬರುವುದೇ ಕಷ್ಟ. ಅಂಥ ಒಂದು ಪ್ರಶ್ನೆ ಮೂಡಿ ಬಂತು ಅಂತಂದಾಗ ನಿಜವಾಗಿಯೂ ಕೂಡ ಒಂದು ಮಥನ, ಸಮುದ್ರ ಮಥನದಂತೆ ಅರಿವಿನ ಮಥನ ಉಂಟಾಗಿ ಆ ನವನೀತ ಎಲ್ಲರ ಪಾಲಿಗೂ ಕೂಡ, ಕೇವಲ ದೊಡ್ಡವರು ಯಾವಾಗ್ಲೂ ಪ್ರಶ್ನೆ ಮಾಡುವುದು ತಮ್ಮೊಬ್ಬರ ಸೌಖ್ಯಕ್ಕಾಗಿ ಅಲ್ಲ, ಲೋಕದ ಎಲ್ಲ ಜನರ ಮನದಲ್ಲಿ ಮೂಡಬಹುದಾದ ಸಂದೇಹಗಳನ್ನ ಸಂಗ್ರಹಿಸಿಟ್ಟುಕೊಂಡು ಆ ಪ್ರಶ್ನೆಗಳ ಮೂಲಕ ಅವರ ಮನಸ್ಸಿನಲ್ಲಿ ಬಂದ ದುಗುಡಗಳನ್ನ ದೂರೀಕರಿಸುವುದೇ ಉದ್ದೇಶ ಅನ್ನೋದು ಈ ಪದ್ಯದ ಅಭಿಪ್ರಾಯ. ಈ ಪ್ರಶ್ನೆ ಕೇಳಿದ್ದು ನಾರಾಯಣನ ಆರಾಧನೆ ಕುರಿತಾಗಿ ನನಗೆ ತುಂಬಾ ಸಂತೋಷ ಆಯ್ತು. ಸಾಧು ಸಾಧು, ಒಳ್ಳೇದು ಒಳ್ಳೇದು. ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಯ್ತು ಅಂತಂದಾಗ ಹಾ ಚೆನ್ನಾಗಾಯ್ತು ಅಂತ ಹೇಳ್ತೇವಲ್ಲ, ಅದನ್ನೇ ಸಂಸ್ಕೃತದಲ್ಲಿ ಸಾಧು 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 ಅಂತ ಚಪ್ಪಾಳೆ ಪಡೆದು ಖುಷಿಪಟ್ಟು ಬೆಂಬಲವನ್ನು ವ್ಯಕ್ತಪಡಿಸುವ ಅಭಿಪ್ರಾಯದ ಶಬ್ದವಾಗಿ ಈ ಸಾಧು ಶಬ್ದವನ್ನ ಬಳಸ್ಕೊಳ್ತಾರೆ. ಸಾಧು ಸಾಧು ಮಹಾಭಾಗ, ಸಾಧು ದಾನವ ನಾಶನ, ಯನ್ಮಾಂ ಪೃಚ್ಛಸಿ ಧರ್ಮಜ್ಞ ಕೇಶವಾರಾಧನಂ ಪ್ರತಿ ಅನ್ನೋದು ಕೃಷ್ಣಾಮೃತ ಮಹಾರಣವದ ಸಾಲು ಒಂದನ್ನ ನಾವು ನೋಡಿದೆವು.